ನಮಸ್ಕಾರ. ಇವತ್ತಿನ ವಿಡಿಯೋದ ವಿಷಯ, ಅಂಡರ್ ವ್ಯಾಲ್ಯೂಡ್ ಷೇರುಗಳು ಈಗ ಕೊಳ್ಳಲು ಸರಿಯಾದ ಸಮಯವೇ? ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಕಳೆದ 2-3 ತಿಂಗಳಿಂದ ಭಾರತದ ಷೇರು ಮಾರುಕಟ್ಟೆ ಒಂದು ಥರ ಸ್ಟ್ರಗಲ್ ಮಾಡ್ತಾ ಇದೆ, ಅಂದರೆ ಒಂದು ಥರ ಕನ್ಸಾಲಿಡೇಷನ್ ಇದೆ. ಅಂದರೆ ಒಂದು 300-400 ಪಾಯಿಂಟ್ ಮೂಮೆಂಟು ಮೇಲೆ ಕೆಳಗೆ. ಹೆಚ್ಚಿನ ಷೇರುಗಳು ಕೂಡ ಒಂದು ಥರ ಸ್ಟ್ಯಾಗ್ನೇಷನ್ನಲ್ಲಿದೆ. ಆದ್ದರಿಂದ ನಾವು ಹೇಳ್ಬೋದು, ಸದ್ಯದ ಮಟ್ಟಿಗೆ ಭಾರತದ ಮಾರುಕಟ್ಟೆಯಲ್ಲಿ ಒಂದು ಥರದ ಟೈಮ್ ಕರೆಕ್ಷನ್ ಆಗ್ತಾ ಇದೆ. ಕರೆಕ್ಷನಲ್ಲಿ ಎರಡು ವಿಧ, ಒಂದು ವ್ಯಾಲ್ಯೂ ಕರೆಕ್ಷನ್, ಇನ್ನೊಂದು ಟೈಮ್ ಕರೆಕ್ಷನ್. ಭಾರತದ ನಿಫ್ಟಿಯಲ್ಲಿರುವಂಥ ಹಲವಾರು ಷೇರುಗಳು ಕಳೆದ ಕೆಲವು ತಿಂಗಳುಗಳಿಂದ ತುಂಬ ಕೆಳಗೆ ಬಿದ್ದಿವೆ, ಮತ್ತು ಅವರ ಆವರೇಜ್ ಪಿ ಇ ರೇಷಿಯೋ ಏನಿದೆ ಕಳೆದ 5 ವರ್ಷದ್ದು, ಅದಕ್ಕಿಂತ ಕೆಳಗಡೆಯಲ್ಲಿ ಟ್ರೇಡ್ ಆಗ್ತಾ ಇದೆ. ಸಾಮಾನ್ಯವಾಗಿ ಯಾವುದಾದ್ರೂ ಒಂದು ಷೇರು 5 ವರ್ಷದ ಪಿ ಇ ರೇಷಿಯೋ ಆವರೇಜ್ ಏನಿದೆ ಅದರಿಂದ ಕೆಳಗಡೆ ಸದ್ಯಕ್ಕೆ ಟ್ರೇಡ್ ಆಗ್ತಾ ಇದೆ ಅಂತ ಇದ್ರೆ ಅರ್ಥ ಏನು ಅಂತಂದ್ರೆ ಅದು ಸದ್ಯಕ್ಕೆ ಅಂಡರ್ ವ್ಯಾಲ್ಯೂ ಆಗಿದೆ. ಈಗ ನಿಮ್ಮ ಮುಂದೆ ಒಂದು ಪಟ್ಟಿ ಇಟ್ಟಿದ್ದೇನೆ. ಕಳೆದ 5 ವರ್ಷದಲ್ಲಿ ಟ್ರೇಡಿಂಗ್ ಪಿ ಇ ರೇಷಿಯೋಗಿಂತ ಕಮ್ಮಿ ಆಗ್ತಾ ಇದೆ, ಮತ್ತು ಸದ್ಯಕ್ಕೆ ಇದನ್ನು ಅಂಡರ್ ವ್ಯಾಲ್ಯೂಡ್ ಷೇರುಗಳು ಅಂತ ಕರೀತಾರೆ. ಮೊದಲನೇದ್ದು ಏಷ್ಯನ್ ಪೇಂಟು, 5 ವರ್ಷದ ಆವರೇಜ್ ಪಿ ರೇಷಿಯೋ 74, ಇವತ್ತಿನ ಪಿ ರೇಷಿಯೋ 71. ಬಜಾಜ್ ಫೈನಾನ್ಸ್, 5 ವರ್ಷದ ಆವರೇಜ್ ಪಿ ರೇಷಿಯೋ 50, ಸದ್ಯಕ್ಕೆ ಟ್ರೇಡ್ ಆಗ್ತಾ ಇರೋದು 36. ಬಜಾಜ್ ಫೈನಾನ್ಷಿಯಲ್ ಸರ್ವಿಸ್ 39 vs 38, ಕೋಲ್ ಇಂಡಿಯಾ 7 vs 5, ಡಿವಿಸ್ ಲ್ಯಾಬ್ 45 vs 31, ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ 31 vs 21, ಐಶರ್ ಮೋಟಾರ್ಸ್ 40 vs 34. ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ ಗ್ರಾಸಿಮ್, 5 ವರ್ಷದ ಆವರೇಜ್ ಪಿ ರೇಷಿಯೋ 16, ಇವತ್ತಿನ ಕರೆಂಟ್ ಪಿ ರೇಷಿಯೋ 13. ಹಿಂಡಾಲ್ಕೋ 10 vs 8, ಎಚ್ ಯು ಎಲ್ 67 vs 60, M&M 20 vs 19, ಮಾರುತಿ ಸುಜುಕಿ 44 vs 36, ಟೈಟನ್ ಕಂಪನಿ 78 vs 72, UPL 17 vs 13. ಬಹಳ ಜನ ಇಂತಹ ಷೇರುಗಳನ್ನು ಅಂಡರ್ ವ್ಯಾಲ್ಯೂಡ್ ಅಂತ ಕರೀತಾರೆ, ಮತ್ತು ಲಾಂಗ್ ಟರ್ಮ್ ಆವರೇಜ್ ಪಿ ರೇಷಿಯೋಗಿಂತ ಇದು ಸದ್ಯಕ್ಕೆ ಕಮ್ಮಿ ಇದೆ. ಅಂದರೆ ಈ ಷೇರುಗಳು ಸದ್ಯಕ್ಕೆ ಮಾರಾಟ ಆಗ್ತಾ ಇರೋದು ಅದು 5 ವರ್ಷದ ಪಿ ರೇಷಿಯೋಗಿಂತ ಕಮ್ಮಿ ಅಂತ ಅರ್ಥ. ಈ ವಿಡಿಯೋದಲ್ಲಿ ಅಂಡರ್ ವ್ಯಾಲ್ಯೂಡ್ ಷೇರ್ ಬಗ್ಗೆ ಮಾತಾಡಿದ್ದೇನೆ. ಈಗ ನೀವು ಏನು ಕಾರ್ಯವನ್ನು ಕೈಗೊಳ್ಳಬಹುದು ಅಂತಂದ್ರೆ ಟೆಕ್ನಿಕಲ್ ಅನಾಲಿಸಿಸ್ ಮಾಡಿ. ಅದೇನಾದರೂ ಬೈ ಝೋನಿಗೆ ಬಂದಿದೆ ಅಂತ ಆದರೆ, ಅಂದರೆ 30 ಡೇಸ್ ಮೂವಿಂಗ್ ಆವರೇಜು ಅಥವಾ 15 ಡೇಸ್ ಮೂವಿಂಗ್ ಆವರೇಜ್ನಲ್ಲಿ, ಆಗ ಆ ಷೇರನ್ನು ತೆಗೆದುಕೊಂಡು ಮತ್ತೆ ಅದು ಸೆಲ್ಲಿಗೆ ಬಂದಾಗ ಸೇಲ್ ಮಾಡ್ಕೊಳ್ಳಿ. ಅಲ್ಲಿಗೆ ನಿಮಗೊಂದಷ್ಟು ಎಕ್ಸ್ಟ್ರಾ ದುಡ್ಡು ಸಿಕ್ಕಿದಾಗುತ್ತೆ. ಸದ್ಯಕ್ಕೆ ಕನ್ಸಾಲಿಡೇಷನ್ ಭಾರತದ ಮಾರುಕಟ್ಟೆಯಲ್ಲಿ ನಡೀತಾ ಇದೆ. ಅದು ಯಾವಾಗ ಮುಗಿಯುತ್ತೆ? ಇವತ್ತಲ್ದಿನ ನಾಳೆ ಮುಗಿಲೇಬೇಕು. ಅಲ್ಲಿಗೆ ಕನ್ಸಾಲಿಡೇಷನ್ ಮುಗಿದ ಮೇಲೆ ಅದು ಮೇಲಕ್ಕೆ ಹೋಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಅಕಸ್ಮಾತ್ ಏನಾದರೂ ಗ್ಲೋಬಲಿ ಏನಾದರೂ ಬ್ಯಾಡ್ ನ್ಯೂಸ್ ಇದ್ದು, ಅಥವಾ ಏನಾದರೂ ಇಂಟರ್ನ್ಯಾಷನಲಿ ರೇಟ್ ಹೈಕ್ಗಳು, ಮತ್ತೆ ಅಮೆರಿಕದಲ್ಲಿ ಸೆಂಟ್ರಲ್ ಬ್ಯಾಂಕ್ನವರು ತಮ್ಮ ರೇಟ್ ಅನ್ನು ಹೈಕ್ ಮಾಡೋದು, ಭಾರತದಲ್ಲಿ ಕೂಡ ಅಂತಹ ಏನಾದರೂ ಕೆಲಸಗಳು ಆದರೆ ಮಾತ್ರ ಮಾರುಕಟ್ಟೆ ಇನ್ನೊಂದಷ್ಟು ಕೆಳಗೆ ಹೋಗಿ ಮತ್ತೆ ಸ್ವಲ್ಪ ದಿನದ ಮೇಲೆ ಮೇಲಕ್ಕೆ ಹೋಗ್ಲಿಕ್ಕೆ ಪ್ರಾರಂಭ ಆಗ್ಬೋದು. ಆದ್ದರಿಂದ ಸದ್ಯದ ಮಟ್ಟಿಗೆ ಶಾರ್ಟ್ ಟರ್ಮಲ್ಲಿ ಮಾರುಕಟ್ಟೆ ಕೆಳಗೆ ಹೋಗ್ತಾ ಇದೆ, ಮೇಲಕ್ಕೆ ಹೋಗ್ತಾ ಇದೆ, ಅದನ್ನು ಯಾವುದನ್ನು ಗಮನಕ್ಕೆ ತಗೊಳ್ಬೇಡಿ. ನೀವೇನಾದರೂ ದೀರ್ಘ ಅವಧಿಯ ಹೂಡಿಕೆದಾರರಾಗಿದ್ದು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ, ಮದುವೆಗೆ, ಸ್ವಂತ ಮನೆಗೆ, ರಿಟೈರ್ಮೆಂಟಿಗೆ ದೊಡ್ಡ ಮೊತ್ತದ ಹಣದ ಅಗತ್ಯತೆ ಇದ್ರೆ, ಆವಾಗ ಕಂಟಿನ್ಯೂಸ್ ಆಗಿ ಷೇರು ಮಾರುಕಟ್ಟೆಯಲ್ಲಿ SEP ಮುಖಾಂತರ ಹಣವನ್ನು ಹಾಕೋದನ್ನು ಎಂದಿಗೂ ಮರೆಯಬೇಡಿ. ಈ ವಿಡಿಯೋದ ಕೊನೆಯಲ್ಲಿ ಡಾಕ್ಟರ್ ಭರತ್ ಚಂದ್ರ ಗ್ರಾಜ್ಯುವೇಟ್ಸ್ಗೆ ಒಂದು ಅಸೈನ್ಮೆಂಟ್ ಕೊಡ್ತಾ ಇದ್ದೇನೆ. ನಿಫ್ಟಿ ನೆಕ್ಸ್ಟ್ 50, ನಿಫ್ಟಿ ಮಿಡ್ ಕ್ಯಾಪ್ ಇಂಡಿಸಿಸ್ ಅಲ್ಲಿ ಯಾವುದಾದ್ರೂ 5 ವರ್ಷದ ಆವರೇಜ್ಗಿಂತ ಪಿ ರೇಷಿಯೋಗಿಂತ ಕೆಳಗಡೆ ಟ್ರೇಡ್ ಆಗ್ತಾ ಇರೋ ಷೇರುಗಳಿದ್ರೆ ಅದನ್ನು ಕಂಡುಹಿಡಿಯಿರಿ, ಲಿಸ್ಟ್ ಮಾಡಿ. ಈ ರೀತಿ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ನೀವು ಉತ್ತಮವಾದ ಅಂಡರ್ ವ್ಯಾಲ್ಯೂಡ್ ಷೇರುಗಳನ್ನು ಹುಡುಕ್ಲಿಕ್ಕೆ ಈಸಿ ಆಗುತ್ತೆ. ಮತ್ತೆ ನಿಮಗೆ ಒಂದು ಜನರಲ್ ನಾಲೆಜ್ ಪ್ರಶ್ನೆ ಕೇಳ್ತಾ ಇದ್ದೇನೆ. ING ವೈಶ್ಯ ಬ್ಯಾಂಕ್ ಅನ್ನು ಯಾವ ಬ್ಯಾಂಕಿನವರು ಖರೀದಿ ಮಾಡಿದರು? ನಿಮ್ಮ ಮುಂದೆ 4 ಆಯ್ಕೆಗಳು: ICICI ಬ್ಯಾಂಕ್, ಕೋಟಕ್ ಮಹೀಂದ್ರ ಬ್ಯಾಂಕ್, SDFC ಬ್ಯಾಂಕ್ ಮತ್ತು SBI.
ನೀವು ಡಾಕ್ಟರ್ ಭರತ್ ಚಂದ್ರ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ಮತ್ತೆ ನಾವು ಮಾಡ್ತಾ ಇರುವ ಕೆಲಸ ಚೆನ್ನಾಗಿದೆ ಮತ್ತೆ ನಿಮಗೆ ಉಚಿತವಾಗಿ ಇಷ್ಟೊಂದು ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಇದ್ದೇವೆ ಅಂತ ನಿಮ್ಗೆ ಅನ್ಸಿದ್ರೆ ನಮಗೆ ಹೆಲ್ಪ್ ಮಾಡಬೇಕು ಬೆನ್ನು ತಟ್ಟಬೇಕು ಅಂತಿದ್ರೆ ದಯವಿಟ್ಟು ವಿಡಿಯೋನ ಎಲ್ಲರಿಗೂ ಕಳಿಸ್ಕೊಡಿ ಎಲ್ಲ ಕನ್ನಡಿಗರಿಗೂ. ಯಾಕಂತಂದ್ರೆ ಒಬ್ರು ನೋಡಿದ್ರು ಅಷ್ಟೇನೆ, 10,000 ಜನ ನೋಡಿದ್ರು ಅಷ್ಟೇನೆ, 3.5 ಕೋಟಿ ಜನ ಈ ವಿಡಿಯೋ ನೋಡಿದ್ರು ನಮಗೆ ಸಂತೋಷ ಮತ್ತು ಅವರಿಗೂ ಅನುಕೂಲ. ಯಾರಿಗೂ ಇದರಲ್ಲಿ ಲಾಸ್ ಆಗೋದೇನೂ ಇಲ್ಲ. ಮತ್ತೆ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.